ನಮ್ಮ ಅಭ್ಯಾಸ ಹಾಗೂ ಪ್ರಮಾದಗಳೇ ನಮಗೆ ಪ್ರಮಾದಗಳು ಸಂಭವಿಸಬಹುದು. ಯಾರಿಗಾದರೂ ಏದೇನೋವು ಬಂದಾಗ ಈ ಲಕ್ಷಣಗಳಲ್ಲಿ ಸ್ವಲ್ಪ ಅವರಲ್ಲಿ ಗಮನಿಸಬಹುದು. ಛಾತಿ ಮಧ್ಯಭಾಗದಲ್ಲಿ ಹಿಂಡಿದ ಹಾಗೆ, ಹಿಡಿಕೊಂಡಿದ ಹಾಗೆ ಅನಿಸುವುದು, ಬೆವರು ಹಿಡಿಯುವುದು, ಉಸಿರಾಡಲು ಆಗದಿರುವುದು, ಎದೆಯಂದ ನೋವು ಕ್ರಮವಾಗಿ ಭುಜ, ಬೆನ್ನು, ದವಡೆಗಳು, ಹಲ್ಲು ಒಂದಲ್ಲ ಎರಡು ಕೈಗಳಿಗೆ ಹರಡಬಹುದು. ಎದೆನೋವು ಬಂದಾಗ ವ್ಯಕ್ತಿಯನ್ನು ಸೌಕರ್ಯ ಇರೋ ಹಾಗೆ ಕುರಿಸಿ ಆ ವ್ಯಕ್ತಿಗೆ ಗಾಳಿ ಸರಿಯಾಗಿ ಸಿರೋ ಹಾಗೆ, ಅಡ್ಡವನ್ನು ಇಲ್ದಿದ್ರು ಹಾಗೆ ನೋಡಿ. ಜೀವನ್ ಆಪ್ ಉಪಯೋಗಿಸಿ ಬೇಗನೆ ಆಂಬ್ಯುಲೆನ್ಸ್ನ ಕರೆಸಿ ಆ ವ್ಯಕ್ತಿಗೆ ಆಸ್ಪರಿನ್ನಿಂದ ಅಲರ್ಜಿ ಇಲ್ಲ ಅಂತ ನಿರ್ಧರಿಸಿ ಒಂದು ಆಸ್ಪರಿನ್ ಕೊಟ್ಟು ಮೆಲ್ಲಗೆ ಆಗಿಯವಂತೆ ಹೇಳಿ. ಅತ್ಯಾವಶ್ಯಕ ವೈದ್ಯ ಸೇವಾವೃಂದ ಬರುವವರೆಗೂ ಕಾಯಿರಿ. ಅವರದರೆ ಪರಿಸ್ಥಿತಿ ವಿಷಮಯವಾದಾಗ ಅದಕ್ಕೆ ಸಮಸಿದ್ಧವಾಗ ಇರುತ್ತಾರೆ. ಜೀವನ್ ನಿಮ್ ಫೋನಲ್ಲಿ ಇರಬೇಕಾದ ಆಪ್. ಇದರಲ್ಲಿ ಅತ್ಯವಸರ ಸೇವೆಯಲ್ಲ, ಬ್ಲಡಿ ಫ್ರೆಂಡ್ಸ್, ಪಿಲ್ ರಿಮೈಂಡರ್, ಕಮ್ಯುನಿಟಿ, ನಿಯರ್ ಬೈ ಅಂತ ಸೇವೆಗಳು ಇವೆ. ಈ ಆಪ್ ಆಂಗ್ಲವಲ್ಲದೆ ಭಾರತೀಯ ಭಾಷೆಗಳಲ್ಲೂ ಲಭಿಸುತ್ತದೆ. ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಇಂದಗಳಿ ಈಗಲೇ ಡೌನ್ಲೋಡ್ ಮಾಡಿ. www.jeevan.health